ಆದರೆ ಪಕ್ಷ ಆತನಕ್ಕೆ ಯಾವುದೋ ತೀರ್ಮಾನ ತೆಗೆದಿರತಕ್ಕಂಥ ಯಾವುದೇ ಸಂದ ಪರಿಸ್ಥಿತಿ ನಮ್ಮಲ್ಲಿ ನನಗೆ ಕಂಡು ಬರಲಿಲ್ಲ. 100ಕ್ಕೆ 100 ನಾವು ಅಲ್ಲಿ ಸಮರ್ಥರಿರೋದ್ರಿಂದ, ಆದರೆ ಚುನಾವಣೆನ ಅವ್ರು ಕುಮಾರಸ್ವಾಮಿಯವರೇ ಬರಲಿ ಯಾರೇ ಬರಲಿ ಇಡೀ ಜಿಲ್ಲೆಯ ಎಲ್ಲ ಲೀಡರು ಸೇರಿ ಎದುರಿಸ್ತೀವಿ. ಸೊ ಅದು ಏನು ತೀರ್ಮಾನ ಮಾಡ್ತದೆ ಅದನ್ನು ಅನಿವಾರ್ಯ ನಾನಾಗಲಿ ನರೇಂದ್ರ ಸ್ವಾಮಿ ಅವರಾಗಲಿ ಪಕ್ಷದ ಅಧ್ಯಕ್ಷರಾಗಲಿ ಮುಖಂಡರಾಗಲಿ ಎಲ್ಲರೂ ಸಹ ಪಕ್ಷಕ್ಕೆ ತಲೆಬಾಗಬೇಕು ಅಂತ ತೀರ್ಮಾನ ಆಗಬಹುದು. ನಾನೇ ಇರೋ ಪಕ್ಷ ಇದು ಇಂಡಿಪೆಂಡೆಂಟ್ ಆಗಿ ಸಮರ್ಥರಾಗಿ ಇಟ್ಟಿದ್ದಾರೆ ಅವರೇ ತೀರ್ಮಾನ ಅಂತ ನಾನು ಗೆದ್ದ ದಿವಸನೇ ಹೇಳಿದ್ದೆ. ಇವತ್ತು ಹೇಳಿದ್ರೆ ತಪ್ಪಾಗಿತ್ತು. ಅವ್ರು ಚುನಾವಣೆ ನಡೆದಿದ್ದು ಸಂಸದ ರೋಗಿದ್ದೇನೆ. ನೀವು ಅನೇಕ ಕ್ವಶನ್ ಮಾಡಿದಾಗ ಮುಂದಿನ ಅವ್ರ ತೀರ್ಮಾನ ಏನು, ಕಾಂಗ್ರೆಸ್ ಬರ್ತದ, ನೀವು ಕಾಂಗ್ರೆಸ್ ಕರೀತೀರ ಅಂತ ಕೇಳಿದ್ದೆ. ಅವತ್ತೇ ನಾನು ಹೇಳಿದ್ದೆ ಅವ್ರು ಇಂಡಿಪೆಂಡೆಂಟ್ ಆಗಿ ಬಿದ್ದಿದ್ದಾರೆ, ನಾವು ಯಾವುದೇ ಸಲಹೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಇವರು ಮುಖಂಡರು ಮಾಡಿದ್ದಾರೆ, ನಾವೇ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ಆದರೆ ಅವರ ಮುಂದಿನ ಹೆಜ್ಜೆ ಮುಂದಿನ ತೀರ್ಮಾನ ಅವರಿಗೇ ಬಿಟ್ಟದ್ದರಿಂದ ನಾವು ಯಾರೂ ಸಹ ಮಧ್ಯದಲ್ಲಿ ಪ್ರವೇಶ ಮಾಡಲ್ಲ, ಒತ್ತಡ ಮಾಡಲ್ಲ ಅಂತ ನಾನು ಹೇಳಿದ್ದೆ. ಇವತ್ತು ಸಹ ಅವರು ಒಬ್ಬರು ಮಹಿಳಾ ಸಂಸದರಾಗಿ ಇಂಡಿಪೆಂಡೆಂಟ್ ಆಗಿ ಅಪರಿಶೀಲಿತ ಆಗಿ ಸೊ ಗೆದ್ದು ಒಂದು 4 ವರ್ಷ ಕೆಲಸ ಮಾಡಿದ್ದಾರೆ. ಸೊ ಅವರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ, ರಿಸೈನ್ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಆಗಿ ಹೋಗ್ತಾರೆ. ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ಆದರೆ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅವ್ರು ಚುನಾವಣೆ ಕೇಳಿಕೊಂಡು ಸಂಸದರಾಗಿ ರಾಜೀನಾಮೆ ಕೊಡಬೇಕಾಗಿದೆ. ಇವೆಲ್ಲ ಇರೋದ್ರಿಂದ ಅವರು ರಿಸೈನ್ ಮಾಡಿ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು, ಇಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಭ್ಯರ್ಥಿ ಆಗ್ಬೋದು. ಅವರು ಕುಮಾರಸ್ವಾಮಿ ಮೇಲೂ ತೊಡೆ ತಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಮೇಲೂ ತೊಡೆ ತಟ್ಟಿದ್ದಾರೆ. ಒಂದ್ಸಲಿ ಮಾತಾಡಿದ್ರೆ ನೋಡಿದ್ರು ನಾವು ಯಾರ ಮೇಲೂ ತೊಡೆ ತಟ್ಟ ಸಂಸ್ಕೃತಿ ನಮಗಿಲ್ಲ, ಇದು ಅವ್ರಿಗೆ ಬಿಟ್ಟ ವಿಚಾರ. ಅವ್ರ ತೀರ್ಮಾನ ಅವರೇ ಮಾಡಬೇಕು. ಸುಮಲತಾ ವಿಚಾರದಲ್ಲಿ ನನಗೆ ಅವರ ವೈಯಕ್ತಿಕವಾದಂಥ ಯಾವುದೇ ರಾಜಕೀಯ ತೀರ್ಮಾನಕ್ಕೆ ನಮ್ಗೆ ಯಾವುದೇ ಅಸ್ತಿತ್ವ